ಮುಂದಿನ ಸುದ್ದಿ ಜೆ ಡಿ ಎಸ್ ರಾಜ್ಯ ಸರ್ಕಾರ ಜೆ ಶಾಸಕರಿಗೆ ರಾಜ್ಯ ಸರ್ಕಾರ ಶಾಕ್ ಕೊಟ್ಟಿದೆ ಜೆಡಿಎಸ್ ಶಾಸಕರ ಕ್ಷೇತ್ರಕ್ಕೆ ಮಂಜೂರಾಗಿದ್ದ ಮನೆಗಳನ್ನು ಕಾಂಗ್ರೆಸ್ ಶಾಸಕರು ಗೆದ್ದಿರುವ ಕ್ಷೇತ್ರಕ್ಕೆ ವರ್ಗಾವಣೆ ಮಾಡಲಾಗಿದೆ ತುರುವೇಕೆರೆ ಮಂಜೂರಾಗಿದ್ದ ಮೂರು ಸಾವಿರದ ಮುನ್ನೂರ ಎಪ್ಪತ್ತೈದು ಮನೆಗಳನ್ನ ಕಾಂಗ್ರೆಸ್ ಶಾಸಕ ರಂಗನಾಥ್ ಅವರ ಕುಣಿಗಲ್ ವಿಧಾನಸಭಾ ಕ್ಷೇತ್ರಕ್ಕೆ ಶಿಫ್ಟ್ ಮಾಡಲಾಗಿದೆ ಇದರಿಂದ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ತರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ ಸಿಡಿದೆ ಹೋರಾಟಕ್ಕೆ ಮುಂದಾಗಿದ್ದಾರೆ ನಾಳೆ ಅಂದರೆ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿಧಾನಸೌಧ ಸಚಿವರ ಕಚೇರಿ ಎದುರು ಧರಣಿ ನಡೆಸಲು ತೀರ್ಮಾನಿಸಿದ್ದಾರೆ ಚುನಾವಣೆಗೂ ಮುಂಚೆ ತುರುವೇಕೆರೆ ಕ್ಷೇತ್ರಕ್ಕೆ ಮಂಜೂರಾಗಿದ್ದ ಅಂಬೇಡ್ಕರ್ ವಸತಿ ಯೋಜನೆ ಮನೆಗಳು ಈ ಸಂದರ್ಭದಲ್ಲಿ ಬಿಜೆಪಿ ಶಾಸಕರದಿತ್ತು ವಿಧಾನಸಭಾ ಚುನಾವಣೆ ಬಳಿಕ ಜೆಡಿಎಸ್ ಶಾಸಕ ಎಂಟಿ ಕೃಷ್ಣಪ್ಪ ಅವರು ಆ ಮನೆಗಳನ್ನು ಹಂಚಿಕೆ ಮಾಡಿದ್ದಾರೆ ಆದರೆ ಆ ಮನೆಗಳನ್ನ ಇದೀಗ ಏಕಾಏಕಿ ಬೇರೆ ವಿಧಾನಸಭಾ ಕ್ಷೇತ್ರಕ್ಕೆ ವರ್ಗಾವಣೆ ಮಾಡಲಾಗಿದೆ ಇನ್ನು ಈ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ತುರುವಕೆರ ಶಾಸಕ ಎಂಟಿ ಕೃಷ್ಣಪ್ಪ ನನ್ನ ಕ್ಷೇತ್ರದ ವಿಚಾರದಲ್ಲಿ ತಲೆ ಹಾಕಲು ಅವರು ಯಾರು ಆಡಳಿತ ಪಕ್ಷ ಶಾಸಕ ಕೀಳು ಮಟ್ಟಕ್ಕೆ ಇಳಿಯಬಾರದು ತಮ್ಮ ಕ್ಷೇತ್ರಗಳಿಗೆ ಮನೆ ತೆಗೆದುಕೊಂಡು ಹೋಗುವ ತಾಕತ್ತಲ್ಲಿ ಅವರಿಗಿಲ್ಲ ಎಂದು ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ವಿರುದ್ಧ ವಾಗ್ದಾಳಿ ನಡೆಸಿದರು ಇತ್ತೀಚೆಗೆ ಸಿಎಂ ನಡವಳಿಕೆ ಸರಿಯಾಗಿಲ್ಲ ಸೌಜನ್ಯಕ್ಕೂ ನಾನು ಕೊಟ್ಟ ಪತ್ರಕ್ಕೆ ಸಹಿ ಹಾಕಿಲ್ಲ ಜಿಲ್ಲಾವಾರು ಶಾಸಕರ ಸಭೆ ಮಾಡಿದ್ದಾರೆ ತುಮಕೂರು ಜಿಲ್ಲೆಯ ಶಾಸಕರ ಸಭೆಗೆ ನಮ್ಮನ್ನು ಕರೆಯಬೇಕಿತ್ತು ಅವರ ಪಕ್ಷದ ಶಾಸಕರ ಸಭೆ ಎನ್ನುವುದಾದರೆ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಡಿಕೊಳ್ಬೇಕಿತ್ತು ಅಂತ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಕಿಡಿಕಾರಿದ್ದಾರೆ ಇಂಥವೆಲ್ಲ ಆಯ್ತಾ ಇರ್ತವೆ ಬಿಫೋರ್ ಎಲೆಕ್ಷನ್ನು ಯಾವುದೇ ಕ್ಷೇತ್ರಕ್ಕೆ ಹಾಸ್ಟೆಲ್ಲು ಹಾಸ್ಪಿಟಲ್ಲು ಕಾಲೇಜು ಮತ್ತೊಂದು ಮಗದೊಂದು ಆಶ್ರಯ ಯೋಜನೆ ಮನೆಗಳು ಚಿಕೆ ಆಗಿರ್ತವೆ ಎಲೆಕ್ಷನ್ ಆದಮೇಲೆ ಅವ್ರ ಸರ್ಕಾರ ಅಲ್ಲಪ್ಪ ಅವ್ರಿಗೆ ಕೊಡ್ಬೇಕು ಕ್ರೆಡಿಟು ಗೆದ್ದವ್ರು ತಗೋಬೇಕಲ್ಲ ಬದಲಾಗುತ್ತೆ ಇಂಥ ವ್ಯತ್ಯಾಸಗಳಾಗೋದು ಸಹಜ